ನಮಸ್ಕಾರ ಸರ್. ನಮಸ್ತೆ ಸರ್, ತಮ್ಮ ಹೆಸರು? ವೆಂಕಟೇಶ್ ಅಂತ. ವೆಂಕಟೇಶ್ ಅಂತ. ನಮಸ್ತೆ ಮೇಡಮ್. ನಮಸ್ತೆ. ತಮ್ಮ ಹೆಸರು ಮೇಡಮ್? ಉಮಾದೇವಿ. ಉಮಾದೇವಿ ಅಂತ ಮೇಡಮ್, ತಾವು ಯಾವ ವಾರ್ಡ್ ಇಂದ ಗುರುತಿಸಿಕೊಂಡು ಮೆಂಬರ್ ಆಗಿರುವಂತದ್ದು ಮೇಡಮ್? ವಾರ್ಡ್ ನಂಬರ್ 6. ಯಾವ ಪುರಸಭೆ ಮೇಡಮ್? ಯಾವ ಪುರಸಭೆಯಿಂದ ಗುರುತಿಸಿಕೊಂಡು? ಶ್ರೀನಿವಾಸಪುರ ಪುರಸಭೆ. ಶ್ರೀನಿವಾಸಪುರ ಪುರಸಭೆ ಮೇಡಮ್, ಈಗ ಗೆದ್ದು ಮೆಂಬರ್ ಆಗಿದ್ದೀರಾ, ಏನಂತ ಅನಿಸ್ತಿದೆ ಮೇಡಮ್ ತಮಗೆ? ಸಂತೋಷ ಆಗ್ತಿದೆ, ಅದ್ರ ಜೊತೆಗೆ ಗೆದ್ದಿದ್ದು ಸಂತೋಷ ಪಡೋದಕ್ಕಿಂತ ಮುಂಚೆ ಜನಗಳಿಗೆ ಸಹಾಯ ಮಾಡಬೇಕು, ಆಗ್ಲೇ ತೃಪ್ತಿ ಅನಿಸೋದು. ಗೆದ್ದಿದ್ದಕ್ಕೆ ನಾವೇನಾದರೂ ಒಂದು ಗುರುತಿಸೋ ಥರ ಕೆಲಸ ಮಾಡಿದ್ರೆ ಮಾತ್ರನೇ ನಮ್ಗೆ ಅವ್ರು ಗೆದ್ದಿದ್ದಕ್ಕೆ ಒಂದು ಸಮರ್ಥನೆ ಸಿಗುತ್ತೆ ಸಿಗುತ್ತೆ ಸರ್. ಮೇಡಮ್ ಅವ್ರು ಈಗ ಕೌನ್ಸಿಲರ್ ಆಗಿದ್ದಾರೆ, ಹೇಗೆ ಅನಿಸಿದೆ ಸರ್ ತಮಗೆ? ಸಂತೋಷ ಆಗ್ತಿದೆ ಸರ್. ಬೇಸಿಕಲಿ ತಾವೇನ್ ಮಾಡ್ಕೊಂಡಿದ್ದೀರಾ ಸರ್? ನಾವು ಅಡ್ವೊಕೇಟ್. ಅಡ್ವೊಕೇಟ್ ಆಗಿದೆ ಸರ್, ಸುಮಾರು 12 ವರ್ಷದಿಂದ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ಅಡ್ವೊಕೇಟ್ ಆಗಿದೆ. ನಾನು ಈಗ ಅಸೋಸಿಯೇಷನ್ ಪ್ರೆಸಿಡೆಂಟ್ ಆಗಿ ಸಹ ತಾಲೂಕು ಅಸೋಸಿಯೇಷನ್ ಪ್ರೆಸಿಡೆಂಟ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ ಸರ್. ಈಗ ಮೇಡಮ್ ಅವ್ರನ್ನ ರಾಜಕೀಯದ ಕಡೆ ಕಳಿಸ್ಬೇಕು ಅಂತ ಯಾಕಂದ್ರೆ ಕಳಿಸ್ಬೇಕು ಅನ್ನೋ ಉದ್ದೇಶ ಏನಂದ್ರೆ, ಇಲ್ಲಿ ಕ್ಯಾಟಗರಿ ಲೇಡಿ ಬಂದಿದ್ದರಿಂದ ಅವ್ರಿಗೆ ಹಾಕ್ಬೇಕಾಯ್ತು. ಅಥವಾ ಜೆಂಟ್ ಬಂದಿರ ನಾವೇ ಕಂಟೆಸ್ಟ್ ಮಾಡ್ತಾ ಇದ್ದು, ಲೇಡಿ ಬಂದಿದ್ದಕ್ಕೋಸ್ಕರ BCMBL ಲೇಡಿ ಬಂತು, ಅದಕ್ಕೋಸ್ಕರ ಅವ್ರನ್ನ ಕ್ಯಾಂಡಿಡೇಟ್ ಮಾಡಿದ್ವಿ. ಮತ್ತೆ ನಮ್ಗೆ ಸ್ಫೂರ್ತಿ ನಮ್ಮ XML ವಿಶ್ವರಾಜ್ ಸ್ಫೂರ್ತಿ ಅವರು, XML ಅವರು ರಾಜಕೀಯ ಬರೋಕ್ಕೆ ಕಾರಣ ಆಯ್ತು. ಅವರಿಂದ ನಮ್ಮನ್ನ ಗುರುಸಿ ಅವ್ರು ನಮ್ಮ ಟಿಕೆಟ್ ಕೊಟ್ಟು ಗೆಲ್ಲಕ್ಕೆ ಸಹಕಾರ ಮಾಡಿದ್ರು. ಅದನ್ನ ಗೆದ್ದಿದ್ರು, ಜನಕ್ಕೆ ಸಹಾಯ ಮಾಡ್ಬೇಕು ಅನ್ನೋ ಒಂದು ಉದ್ದೇಶದಿಂದ ಇಲ್ಲಿ ಕೆಲಸ ಮಾಡ್ತಾರೆ. ಮೇಡಮ್, ತಾವು ಬೇಸಿಕಲಿ ಏನ್ ಮಾಡ್ಕೊಂಡಿದ್ರಿ ಮೇಡಮ್ ಎಜುಕೇಶನ್? ನಾನು MA BEd ಆಗಿದೆ. MA BEd ಮಾಡ್ಕೊಂಡು ತಾವು ರಾಜಕೀಯದ ಕಡೆ ಒಲವು ಹೇಗೆ ಮುಟ್ತು? ಹೌಸ್ ವೈಫ್ ಆಗಿದ್ಕೊಂಡು ನಿಮ್ಗೆ ರಾಜಕೀಯದ ಕಡೆ ಒಲಗ್ ಹೋಗ್ರಿ, ಒಲವು ಹೇಗೆ ಮುಟ್ತು? ಇಲ್ಲ, ನಮ್ಮ ಮನೆಯವ್ರು, ನಮ್ಮ ಹಸ್ಬೆಂಡ್ ಇಂದ ನಂಗೆ ಸ್ಫೂರ್ತಿ ಸಿಕ್ತು. ಅವರು ಕ್ಯಾಟಗರಿ ಎತ್ತರ ಬಂದಿರೋದ್ರಿಂದ ಎಜುಕೇಟೆಡೇ ಬೇಕು ಅಂತ ಜನ ಇಲ್ಲಿರೋ ನಮ್ಮ ವಾರ್ಡಲ್ಲಿರೋ ಜನ ಬೆಂಬಲ ಕೊಟ್ಟು ನನ್ನ ನಿಲ್ಸಿದ್ರು. ಹಾಗೆ ನಿಲ್ಸಿದ್ದಕ್ಕೆ ನನ್ನ ಗೆಲ್ಸಿ ಇದು ಮಾಡಿದ್ದಾರೆ ಅವರು. ಅದಕ್ಕೋಸ್ಕರ ಅವ್ರಿಗೆ ಏನಾದ್ರೂ ಸಹಾಯ ಮಾಡಬೇಕು ಅಂತ ಅನ್ಕೊಂಡಿದ್ದೀರಾ. ಮೇಡಮ್, ಯಾವ ಪಕ್ಷದಿಂದ ತಮ್ಮಂತ ಗುರುತಿಸ್ಕೊಂಡಿದ್ದೀರಾ? JDS. ಸರ್, ಮೇಡಮ್ ಗೆದ್ದ ಸಂದರ್ಭದಲ್ಲಿ ಒಟ್ಟು ಮತಗಳು ಮತ್ತೆ ಎಷ್ಟು ಮತಗಳ ಅಂತರ ಗೆದ್ದಿದ್ರು ಸರ್? ನಾವು 50 ಮತ ಅಂತರದಲ್ಲಿ ಗೆದ್ದಿದ್ವಿ. ನಮಗೆ ಇನ್ನು 325 ಸೀಟ್ ಇತ್ತು, 325 ಸೀಟ್ ಇತ್ತು, ಅಪೋನೆಂಟ್ಗೆ 275 ಬಂದಿತ್ತು. 275 50 ಓಟು ಮತ ಅಂತರದಿಂದ ಗೆದ್ದಿದೆ ಸರ್. ಇದು ಮೊದಲನೇ ಬಾರಿ ಕಾಂಪೀಟ್ ಮಾಡಿದ್ರೆ ತಾವು ರಾಜಕೀಯಕ್ಕೆ? ಅದೇ ಮೊದಲನೇ ಸರ್. ರಾಜಕೀಯ ಅನುಭವ ಎಷ್ಟು ವರ್ಷದಿಂದ ಇದೆ ಸರ್? ಒಂದು 15 ವರ್ಷದಿಂದ. 15 ವರ್ಷದಿಂದ ಸರ್. ರಾಜಕೀಯ, ಹಳೆ ರಾಜಕೀಯ, ಆಗಿನ ರಾಜಕೀಯಕ್ಕೂ ಹೀಗಿನ ರಾಜಕೀಯಕ್ಕೂ ಏನು ವ್ಯತ್ಯಾಸ? ಲಾಟ್ ಆಫ್ ಡಿಫ್ರೆನ್ಸ್ ಇದೆ. ಸ್ಟಾರ್ಟಿಂಗ್ ಬಂದಾಗ ಈಗ ಹಣ ಇರೋರಿಗೆ ಟಿಕೆಟ್ಸ್ ಕೊಡ್ತಾರೆ, ಹಣ ಇದ್ದವ್ರಿಗೆ ಎಲ್ಲಕ್ಕೂ ಸಹ ಚಾನ್ಸಸ್ ಇದೆ. ಆ ಥರ ಇದೆ, ಪ್ರತಿಯೊಬ್ಬರಿಗೂ ದುಡ್ಡು ಕೊಟ್ಟರೆ ಊಟ ಹಾಕುವಂಥ ಪರಿಸ್ಥಿತಿ ಈಗ ಉದ್ಭವ ಆಗಿದೆ. ಮೊದಲ ಥರ ರಾಜಕೀಯ, ಈಗ ಹಣ ಇದ್ರೆ ಮಾತ್ರ ರಾಜಕೀಯ ನಡೆಸೋಕೆ ಸಾಧ್ಯ ಅಂತ ಹೇಳಿದ್ರೆ. ಸರ್, ತಮ್ಮ ವಾರ್ಡ್ಗೆ ಎಷ್ಟು ಏರಿಯಾಗಳು ಸೇರುತ್ತೆ ಸರ್? ನಮಗೆ ಒಂದು 4 ರೋಡ್ ಸಿಗಿದೆ. 4 ವಾರ್ಡ್ ಸಿಗುತ್ತೆ. ರಸ್ತೆ ಸರ್, 4 ರಸ್ತೆ ವಾರ್ಡ್ ಎಲ್ಲ ಸರ್, 4 ರಸ್ತೆ. ಟೋಟಲ್ 800 ಚಿಲ್ಲರೆ ರೋಡ್ಸ್ ಇದೆ ಸರ್. ಮುಂಚೆ ಏನ ರಾಜಕೀಯ ಒಳನಾಟ ಆಯ್ತಾ ಸರ್ ತಮಗೆ? ಅದೇ, ನಾನು ಕಾಮನ್ ಆಗಿ ನಮ್ಮ MLA ಅವರು ಯಂಗಶಿವರೆಡ್ಡಿ ಅವ್ರಿಗೋಸ್ಕರ ನಾವು ಹೋಗ್ತಾ ಇದ್ವು, ಮಾಡ್ತಾ ಇದ್ವು. 15 ವರ್ಷ ಬಿಟ್ಟು ಬೇರೆ ನಮ್ಮ ಫ್ಯಾಮಿಲಿಗೆ ಏನು ಅಂತ ರಾಜಕೀಯದಾಗ ಇದಿಲ್ಲ, ಒಡನಾಟ ಇಲ್ಲ ಸರ್. ಹಂಗಾದ್ರೆ ತಮ್ಮ ಫ್ಯಾಮಿಲಿಲಿ ತಾವು ಒಬ್ಬರೇ ಬೆಳೆಸಿದ್ ಬಂದು ರಾಜಕೀಯದಲ್ಲಿ? ಮುಂಚೆ ತಮ್ಮ ಫ್ಯಾಮಿಲಿಯಲ್ಲಿ ಯಾರೂ ರಾಜಕೀಯದಲ್ಲಿ ಸರ್? 5 ವರ್ಷ ಕಾಲ ಅವರಿದೆ ಸರ್. 5 ವರ್ಷ ಕಾಲದಲ್ಲಿ ಯಾವ ಕಾರ್ಯಕ್ರಮ ಕಾರ್ಯಗಳದಿಂದ ಮಾಡ್ಕೊಂಡ್ ಬರ್ಬೇಕು ಮಾಡಿಗೆ ಅಂತ ಅನ್ಕೊಂಡಿದ್ದಾರೆ ಸರ್? ಜನಗಳಿಗೆ ಏನೇನು ಅನುಕೂಲತೆಗಳು ಬೇಕು, ಇಲ್ಲಿ ಏನೇನು ಏನು ಅನಾನುಕೂಲತೆ, ವಾಟರ್ ಪ್ರಾಬ್ಲಮ್ ಇದೆ, ಚರಂಡಿಗಳು, ರಸ್ತೆ ಅದನ್ನೆಲ್ಲ ರೆಡಿ ಮಾಡಿ ಸರ್. ಜನಗಳು, ಈ ವಾರ್ಡಿನ ಜನತೆ ಯಾವ ಪ್ರಾಬ್ಲಮ್ಸ್ ನ ಜಾಸ್ತಿ ಫೇಸ್ ಮಾಡ್ತಿದ್ದೀನಿ ಅಂತ ತಕೊಂಬರ್ತಾರೆ ಮೇಡಮ್ ತಮಗೆ? ಅದ್ರ ಬಗ್ಗೆ ಜಾಸ್ತಿ ಒತ್ತಾಯ ಮಾಡ್ತಿದ್ದೀರಾ ಮಾಡ್ತಾ ಇದ್ದೀರಾ ಮೇಡಮ್? ಈ ಸ್ಥಾನಕ್ಕೆ ಬರೋಕೆ ತಮಗೆ ಸ್ಫೂರ್ತಿ ರಾಜಕೀಯ ಗುರುಗಳು ಅಂತ ಯಾರು ಇದ್ದಾರೆ ಸರ್? ಸರ್, ಅವ್ರಿಗೆ ಈ ಸಂದರ್ಭದಲ್ಲಿ ಏನಂತ ಹೇಳಕ್ ಇಷ್ಟಪಡ್ತೀರಾ ಸರ್? ಅವ್ರಿಗೆ, ನಮ್ಗೆ ಇಲ್ಲಿ ಸೀಟ್ ಕೊಟ್ಟು ನಮ್ಮನ್ನ ಗೆಲ್ಸಕ್ಕೆ ತುಂಬಾ ಪ್ರಯತ್ನ ಪಟ್ಟಂತ ಅವ್ರಿಗೆ ನಾನು ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಮೇಡಮ್, ತಾವು ಈ ಸ್ಥಾನಕ್ಕೆ ಬರೋಕೆ ತಮ್ಮ ಆಡಿನ ಜನತನೇ ಕಾರಣ, ಮತದಾರ ಕಾರಣ, ಅವ್ರಿಗೇನಂತ ಹೇಳಕ್ ಇಷ್ಟಪಡ್ತೀರಾ ಸರ್? ನನ್ಗೆ ಮತ ನನ್ನ ಗುರುತಿಸಿ ಮತ ಕೊಟ್ಟು ಅವ್ರ ಮತ ಕೊಟ್ಟು ನನ್ನ ಗೆಲ್ಸಿದ್ದಕ್ಕೆ ಎಲ್ರಿಗೂ ನನ್ನ ಧನ್ಯವಾದಗಳನ್ನ ಹೇಳ್ತೀನಿ. ಸರ್, ತಾವೇನಂತ ಹೇಳಕ್ ಇಷ್ಟಪಡ್ತೀರಾ ಸರ್? ಅವ್ರ ಕಷ್ಟ ಸುಖಗಳಿಗೆ ನಾವು 5 ವರ್ಷ ನಮ್ಮ ಕೈಲಾದಷ್ಟು ಸಹಾಯ ಮಾಡಿ ಅವ್ರ ಕಷ್ಟ ಸುಖಕ್ಕೆ ಹೊಂದಿಸ್ಕೊಂಡು ಹೋಗೋದಕ್ಕೆ ನಾನು ಅವ್ರ ಸಹಾಯ ಮಾಡ್ತೀನಿ ಅಂತ ಹೇಳಕ್ ಇಷ್ಟ. ಇಷ್ಟೊತ್ತಿನ ಕಾಲ ತಮ್ಮ ಮನದಾಳದ ಮಾತುಗಳನ್ನು ಹಂಚ್ಕೊಳ್ಳಿಕ್ಕೆ ತುಂಬಾ ಧನ್ಯವಾದಗಳು. ಥ್ಯಾಂಕ್ ಯು.